ಹಲೋ, ನನ್ನ ಹೆಸರು ಡಾಕ್ಟರ್ ಅಭಿಷೇಕ್. ಕಾಸ್ಮೋಗ್ಲಿಟ್ ಬ್ಯಾಂಗ್ಳೂರಿಂದ ಮಾತಾಡ್ತಾ ಇರೋದು. ಇವತ್ತು ಮಾತಾಡ್ತಾ ಇರೋದು ವಿಷಯ ಇರೋದು ಗೈನಕೋಮ್ಯಾಸ್ಟಿಯಾ. ಗೈನಕೋಮ್ಯಾಸ್ಟಿಯಾ ಅಂದರೆ ಏನು? ಗೈನಕೋಮ್ಯಾಸ್ಟಿಯಲ್ಲಿ ಗಂಡಸರಲ್ಲಿ ಎದೆ ಹೆಂಗಸರ ಥರ ಕಾಣಿಸೋದು, ಇದು ಏನಕ್ಕೆ ಬರುತ್ತೆ? ಗಂಡಸರಲ್ಲಿ ಹೆಂಗಸರಲ್ಲಿ ಇಬ್ಬರಲ್ಲೂ ಕೂಡ ಬ್ರೆಸ್ಟ್ ಟಿಶ್ಯೂ ಅಂತ ಏನು ಹೇಳ್ತೀವೋ ಇಬ್ಬರಲ್ಲೂ ಇರುತ್ತೆ, ಬಟ್ ಗಂಡಸರಲ್ಲಿ ಅದು ಕೆಲಸ ಮಾಡಲ್ಲ. ಈಗ ಮಕ್ಕಳ ಇದು ಟೀನೇಜ್ ಟೈಮಲ್ಲಿ ಮಕ್ಕಳಿಗೆ ಎಷ್ಟೊಂದು ಜನಕ್ಕೆ ಗೈನಕೋಮ್ಯಾಸ್ಟಿಯ ಪ್ರಾಬ್ಲಮ್ ಇರುತ್ತೆ. ಏನಾಗುತ್ತೆ ಅಂದರೆ 18 ವರ್ಷ ಬರುವಾಗ ಎಷ್ಟೊಂದು ಜನಕ್ಕೆ ಅದು ಕ್ರಮೇಣವಾಗಿ ಕಮ್ಮಿ ಆಗಿ ಹೋಗುತ್ತೆ. ಬಟ್ ಒಂದು ಸ್ವಲ್ಪ ಜನದಲ್ಲಿ ಈವನ್ 18 ವರ್ಷ ಆದಮೇಲೂ ಕೂಡ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಏನಿದು ಗೈನಕೋಮ್ಯಾಸ್ಟಿಯ ಅಂದರೆ? ಗೈನಕೋಮ್ಯಾಸ್ಟಿಯ ಅಂದರೆ ಬ್ರೆಸ್ಟ್ ಟಿಶ್ಯೂ, ಅದು ಏನು ಹೇಳ್ತೀವಿ, ಅದು ಗ್ರೇಡಿಂಗ್ ಇರುತ್ತೆ. ಗ್ರೇಡ್ 1 ಇಂದ ಗ್ರೇಡ್ 4, ಅದು ಸೈಜ್ ಮೇಲೆ ನಾವು ಹೇಳ್ತೀವಿ ಎಷ್ಟು ದೊಡ್ಡದಿದೆ ಮತ್ತು ಚರ್ಮದ ಎಷ್ಟು ಎಕ್ಸಸ್ ಇದೆ ಅದರ ಮೇಲೆ ನಾವು ಕ್ಲಾಸಿಫೈ ಮಾಡ್ತೀವಿ ಗ್ರೇಡ್ 1 ಇಂದ ಗ್ರೇಡ್ 4 ಅಂತ. ಇದು ಏನಕ್ಕೆ ಬರುತ್ತೆ? ಗಂಡ ಮಕ್ಕಳಲ್ಲಿ ಹಾರ್ಮೋನ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಟೆಸ್ಟೋಸ್ಟೆರೋನ್ ಮತ್ತು ಈಸ್ಟ್ರೋಜನ್ ಎರಡೂ ಹಾರ್ಮೋನು ಮಕ್ಕಳಲ್ಲಿ ಇರುತ್ತೆ. ಅದು ಒಂದು ಸ್ವಲ್ಪ ಇಂಬ್ಯಾಲೆನ್ಸ್ ಆದಾಗ, ಈಸ್ಟ್ರೋಜನ್ ಕಂಟೆಂಟ್ ಒಂದು ಸ್ವಲ್ಪ ಜಾಸ್ತಿ ಆದಾಗ ಬ್ರೆಸ್ಟ್ ಟಿಶ್ಯೂ ಡೆವಲಪ್ಮೆಂಟ್ ಆಗುತ್ತೆ. ಕ್ರಮೇಣವಾಗಿ ಟೀನೇಜ್ ಎಲ್ಲ ಇರುವಾಗ ಅದು ಇಂಬ್ಯಾಲೆನ್ಸು ಕಾಮನ್. 18 ವರ್ಷ ಆದಮೇಲೆ ಸ್ಟೆಬಿಲೈಸ್ ಆಗುತ್ತೆ, ಎಲ್ಲರಿಗೂ ಕಮ್ಮಿ ಆಗುತ್ತೆ. ಈ ದೊಡ್ಡವರಲ್ಲಿ ಹೆಂಗಂದ್ರೆ, ಒಂದು ಸ್ವಲ್ಪ ಜನ ಜಿಮ್ ಹೋಗುವಾಗ ಪ್ರೋಟೀನ್ ಸಪ್ಲಿಮೆಂಟ್ ತೊಗೊಳೋದು, ಸ್ಟೀರಾಯ್ಡ್ ತೊಗೊಳೋದು ಇದೆಲ್ಲ ಮಾಡುವಾಗ ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇದಾಗಿ ಗ್ಲ್ಯಾಂಡ್ ಟಿಶ್ಯೂ ಜಾಸ್ತಿ ಆಗುತ್ತೆ. ಈಗ ನಾರ್ಮಲ್ ಜನಕ್ಕೆ ಯಾತಕ್ಕೆ ಬರುತ್ತೆ? ಈಗ ಜಾಸ್ತಿ ಚಿಕನ್ ತಿಂತಾರೆ, ಅಥವಾ ಇದು ಕೆಮಿಕಲ್ಸು, ಫುಡ್ಡಲ್ಲಿರೋ ಅಡಿಟಿವ್ಗಳು, ಅಥವಾ ಎನ್ವಿರಾನ್ಮೆಂಟಲ್ಸ್ ಹೇರ್ ಸ್ಪ್ರೇ ಹಾಕ್ಕೊಳ್ಳೋದು, ಎಲ್ಲಾದರಲ್ಲೂ ಈ ಕೆಮಿಕಲ್ಸ್ ಇರೋದು ಒಂದು ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸ್ ಕ್ರಿಯೇಟ್ ಮಾಡುತ್ತೆ. ಸೊ ಅದರಿಂದ ಈ ಗೈನಕೋಮ್ಯಾಸ್ಟಿ ಅಂತ ಬರುತ್ತೆ ಪ್ರಾಬ್ಲಮ್. ಎಲ್ಲ ಫಸ್ಟ್ ಬಂದಾಗ ಕೇಳೋದು, ಇದಕ್ಕೆ ಟ್ರೀಟ್ಮೆಂಟ್ ಬೇಕಾ? ಮೆಡಿಕಲಿ ಇದಕ್ಕೆ ಟ್ರೀಟ್ಮೆಂಟ್ ಏನು ಬೇಕಾಗಿಲ್ಲ, ಇದರಿಂದ ಏನು ತೊಂದರೆ ಮುಂದೆ ಏನು ತೊಂದರೆ ಆಗಲ್ಲ. ಈವನ್ ಅವ್ರದ್ದು ಮಕ್ಕಳು ಮಾಡೋಕ್ಕಾಗಲಿ ಅಥವಾ ಎದೇ ಏನೇದಕ್ಕಾದರೂ ಕೂಡ ಅದೇನು ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ. ಬಟ್ ಏನಕ್ಕೆ ಟ್ರೀಟ್ಮೆಂಟ್ ಬೇಕು? ಈಗ ಮಕ್ಕಳು ಇರುವ ಸ್ಕೂಲಲ್ಲಿ ಆಟ ಆಡ್ತಾ ಇರುವಾಗ ಈಗ ಸ್ವಿಮ್ಮಿಂಗ್ ಇತ್ತು, ಬಟ್ಟೆ ತೆಗೆಯಲ್ಲ, ಅಥವಾ ಬೇರೆಯವ್ರ ಮಕ್ಕಳ ಜೊತೆ ಆಟ ಆಡಲ್ಲ, ಅಥವಾ ಟೀ ಶರ್ಟ್ಗಳು ಹಾಕ್ಕೊಳ್ಳಲ್ಲ, ಈ ಥರ ಅವ್ರಿಗೆ ಒಂದು ಸ್ವಲ್ಪ ಮಾನಸಿಕ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರುತ್ತೆ, ನಂದು ಎದೆ ಬೇರೆಯವ್ರ ಥರ ಇಲ್ವಲ್ಲ ಅಂತ, ನಾನು ಹುಡುಗನ ಅಥವಾ ಹುಡುಗಿನ ಅಂತ ಒಂದು ಸ್ವಲ್ಪ ತೊಂದರೆಗಳು ಕ್ರಿಯೇಟ್ ಆಗುತ್ತೆ. ಈ ಥರ ಪ್ರಾಬ್ಲಮ್ಗಳು ಅವ್ರಿಗೆ ಮುಂದೆ ಡೆವಲಪ್ಮೆಂಟಲ್ಲೂ ಪ್ರಾಬ್ಲಮ್ ಆಗುತ್ತೆ ಅಂತ ಮಾನಸಿಕದನ್ನು ಟ್ರೀಟ್ ಮಾಡೋದು ನಾವು ಇದನ್ನು ಮಾಡ್ತೀವಿ. ಸೊ ಇದಕ್ಕೆ ಏನು ಟ್ರೀಟ್ಮೆಂಟು? ಇದಕ್ಕೆ ಮಾತ್ರೆಲಿ ಕಮ್ಮಿ ಆಗುತ್ತಾ, ಅಥವಾ ಬೇರೆ ಏನಾದರೂ ಎಕ್ಸಸೈಸ್ ಮಾಡಿ ಕೊಬ್ಬಿನ ಅಂಶ ಎಲ್ಲ ಕಮ್ಮಿ ಆದರೆ ಕಮ್ಮಿ ಆಗುತ್ತಾ ಅಂತ? ಇದಕ್ಕೆ ಮಾತ್ರೆಯಲ್ಲಿ ಅಥವಾ ಎಕ್ಸಸೈಸ್ ಮಾಡಲಿ ಕಮ್ಮಿ ಆಗಲ್ಲ, ಇದಕ್ಕೆ ಆಪರೇಷನ್ನೇ ಒಂದೇ ಒಂದು ದಾರಿ. ಆಪರೇಷನ್ ಅಂದ ತಕ್ಷಣ ಎಲ್ಲರೂ ಭಾಳ ಹೆದರ್ಕೊತಾರೆ, ಇದು ಕಾಂಪ್ಲಿಕೇಟ್ ಆಪರೇಷನು, ಭಾಳ ಏನಾದರೂ ರಿಸ್ಕ್ ಇರುತ್ತೆ ಅಂತ. ಬಟ್ ಏನಂದರೆ, ಇದು ಸಿಂಪಲ್ ಪ್ರೊಸೀಜರ್, ಇದು ಡೇ ಕೇರ್ ಪ್ರೊಸೀಜರ್ ಅಂತ ಏನು ಹೇಳ್ತೀವಿ. ಈಗ ಬೆಳಗ್ಗೆ ಬಂದು ಆಪರೇಷನ್ ಮಾಡ್ಕೊಂಡು ಸಾಯಂಕಾಲ ಹೊತ್ತಷ್ಟಕ್ಕೆ ಮನೆಗೆ ಹೋಗಬಹುದು. ಆಪರೇಷನ್ ನಾವು ಹೆಂಗೆ ಮಾಡ್ತೀವಿ? ಒಂದು ಫಸ್ಟು ಈ ಕೈ ಹಿಂಭಾಗದಲ್ಲಿ ಒಂದು ಸಣ್ಣ ಒಂದು ಸಣ್ಣ ತೂತ್ ಮಾಡಿ ಇನ್ಫಿಲ್ಟ್ರೇಷನ್ ಅಂತ ಹೇಳ್ತೀವಿ, ಅಂದರೆ ಒಂದು ಫ್ಲೂಯಿಡನ್ನು ಒಳಗಡೆ ಹಾಕಿ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ ಆಮೇಲೆ ಲೈಪೋಸಕ್ಷನ್ ಅಂತ. ಲೈಪೋಸಕ್ಷನ್ ಅಂದರೆ ಒಂದು ಸ್ಪೆಷಲ್ ಇನ್ಸ್ಟ್ರೂಮೆಂಟ್ ಬರುತ್ತೆ, ಅದರಲ್ಲಿ ಕೆನ್ಯುಲಾಗಳು ಯೂಸ್ ಕೆನ್ಯುಲಾ ಅಂತ ಇರುತ್ತೆ, ಅದನ್ನ ಯೂಸ್ ಮಾಡಿ ಕೊಬ್ಬಿನ ಅಂಶನೆಲ್ಲ ತೆಗಿತೀವಿ. ಫಸ್ಟು ಕೊಬ್ಬಿನ ಅಂಶ ತೆಗೆದಾದ್ಮೇಲೆ ಅದರಲ್ಲಿ ಒಂದು ಸ್ವಲ್ಪ ಗ್ಲ್ಯಾಂಡ್ ಟಿಶ್ಯೂ ಅಂತ ಹೇಳ್ತೀವಿ, ಆ ಗ್ಲ್ಯಾಂಡ್ ಟಿಶ್ಯೂ ಇದರ ಸಕ್ಷನಲ್ಲಿ ಬರಲ್ಲ. ಸೊ ಇದು ಏರಿಯೋಲ ಅಂತ ಏನು ಹೇಳ್ತೀವಿ, ಕಪ್ಪಿನ ಭಾಗದ ಮತ್ತು ನಾರ್ಮಲ್ ಸ್ಕಿನ್ ಈ ಮೂಲದಲ್ಲಿ ಒಂದು ಸಣ್ಣದು 1 ಸೆಂಟಿಮೀಟರ್ ಕಟ್ ಮಾಡಿ ಅದು ಪೂರ್ತಿ ಗ್ಲ್ಯಾಂಡ್ ಟಿಶ್ಯೂನ ತೆಗಿತೀವಿ. ಇದು ತೆಗೆದಾದ್ಮೇಲೆ ಒಂದು ಟೈಟಾಗಿರೋ ಪ್ಲಾಸ್ಟರ್ ಹಾಕಿರ್ತೀವಿ. ಸೊ ಈಗ ಬೆಳಗ್ಗೆ ಬಂದು ಆಪರೇಷನ್ ಮಾಡಿಸ್ಕೊಂಡಾದ್ಮೇಲೆ ಸಾಯಂಕಾಲಕ್ಕೆ ನಾವು ಮನೆಗೆ ಕಳಿಸ್ತೀವಿ. ಇದು ಪೂರ್ತಿ ಜನರಲ್ ಅನಸ್ತೀಶ ಅಂದರೆ ಏನು, ಪೂರ್ತಿ ಪ್ರಜ್ಞೆ ತಪ್ಪಿಸಿ ಮಾಡೋದು ಆಪರೇಷನ್. ಇದು ಮನೆಗೆ ಕಳಿಸಾದ್ಮೇಲೆ 2ನೇ ದಿನ ವಾಪಸ್ ಬರ್ತಾರೆ, ಬಂದಾದ್ಮೇಲೆ ಪ್ಲಾಸ್ಟರ್ ತೆಗೆದು ನಾವೆಲ್ಲ ಒಂದು ಸ್ವಲ್ಪ ಎಲ್ಲ ನೋಡಿ ಅದಾದಮೇಲೆ ಒಂದು ಟೈಟ್ ಪ್ರೆಷರ್ ಗಾರ್ಮೆಂಟ್, ಪ್ರೆಷರ್ ಗಾರ್ಮೆಂಟ್ ಅಂದರೆ ಏನು, ಒಂದು ಎಲಾಸ್ಟಿಕ್ ಬನಿ ಅಂತಾರ, ಅದನ್ನು ಹಾಕ್ಕೊಬೇಕಾಗತ್ತೆ. ಅದು 6 ವಾರ ತನಕ ಹಾಕ್ಕೊಬೇಕು. 6 ವಾರ ಹಾಕ್ಕೊಂಡಾದ್ಮೇಲೆ ಅದು ಏನಾಗುತ್ತೆ ಅಂದರೆ, ಫಸ್ಟ್ ಈ ಗ್ಲ್ಯಾಂಡು ಎಲ್ಲ ತೆಗೆದಾದ್ಮೇಲೆ ಚರ್ಮ ಒಂದು ಸ್ವಲ್ಪ ಲೂಸ್ ಇರುತ್ತೆ, ಅದು ನಿಧಾನಕ್ಕೆ ಕ್ರಮೇಣವಾಗಿ ಶ್ರಿಂಕ್ ಆಗೋಕ್ಕೆ ಅದು ಪ್ರೆಷರ್ ಗಾರ್ಮೆಂಟ್ ಯೂಸ್ ಮಾಡಬೇಕು. ಬೇರೆ ಏನೇನು ರೆಸ್ಟ್ರಿಕ್ಷನ್ ಆಪರೇಷನ್ ಆದಮೇಲೆ, ಈಗ ಆಪರೇಷನ್ ಮಾಡಾದ್ಮೇಲೆ ಫಸ್ಟ್ 1 ವಾರ ಬೈಕು ಅಥವಾ ಕಾರು ಓಡಿಸಂಗಿಲ್ಲ. ನೆಕ್ಸ್ಟ್ 15 ದಿನ ಕಾರ್ಡಿಯೋ ವರ್ಕೌಟ್ ಮಾಡೋಂಗಿಲ್ಲ. ಇನ್ನು 6 ವಾರ ತನಕ ಜಿಮ್ ಎಕ್ಸಸೈಸ್ಗಳು ಮಾಡೋಂಗಿಲ್ಲ. ಇದಾದ್ಮೇಲೆ 6 ವಾರ ಆದಮೇಲೆ ಎಲ್ಲ ನಾರ್ಮಲ್ ಆ್ಯಕ್ಟಿವಿಟಿ ಎಲ್ಲದೂ ಮಾಡಬಹುದು. ಈಗ ಇದಕ್ಕೇನಾದರೂ ರಿಸ್ಕ್ ಇದೆಯಾ, ಕಾಂಪ್ಲಿಕೇಷನ್ ಇದೆಯಾ? ಇದು ಸಿಂಪಲ್ ಪ್ರೊಸೀಜರ್, ಅಷ್ಟು ಭಯಪಡೋದೇನಿಲ್ಲ. ಏನೇನು ಕಾಂಪ್ಲಿಕೇಷನ್ ಅಂದರೆ, ಒಂದು ಸ್ವಲ್ಪ ರಕ್ತ ಹೆಪ್ಪುಗಟ್ಟೋದು,
ಈ ಒಂದು ಸ್ವಲ್ಪ ಚರ್ಮಗಳ ಕಲರ್ ಒಂದು ಸ್ವಲ್ಪ ಕರಗಿರೋದು, ಇವೆಲ್ಲ ರಕ್ತ ಹೆಪ್ಪುಗಟ್ಟಿನ ಕ್ರಮೇಣವಾಗಿ ಅದಾಗೆ ಕರಗಿ 3 ವಾರದಲ್ಲಿ ಎಲ್ಲ ಕಮ್ಮಿ ಆಗುತ್ತೆ. ಒಂದು ಸ್ವಲ್ಪ ಮುಟ್ಟಿದ್ರೆ ಸ್ಪರ್ಶ ಒಂದು ಸ್ವಲ್ಪ ಚೇಂಜ್ ಇರುತ್ತೆ, ಅದು ಕೂಡ 3-4 ತಿಂಗಳಲ್ಲಿ ಎಲ್ಲ ನಾರ್ಮಲ್ಗೆ ಬರುತ್ತೆ. ಆಮೇಲೆ ಏನಂದರೆ ಒಂದು ಸ್ವಲ್ಪ ಎಸಿಮೆಟ್ರಿ ಅಂತ ಹೇಳ್ತೀವಿ, ಅಂದರೆ ರೈಟ್ ಸೈಡ್ಗೂ ಲೆಫ್ಟ್ ಸೈಡ್ಗೂ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ. ಈಗ ಎಲ್ಲ ಮನುಷ್ಯರಲ್ಲೂ ಒಂದು ರೈಟು ಲೆಫ್ಟು ಸ್ಕ್ರಬ್ ಎರಡು ಸಮವಾಗಿರಲ್ಲ, ಸೊ ಈ ಒಂದು ಸ್ವಲ್ಪ ಚೇಂಜಸ್ ಇರ್ತವೆ. ಅದು ಬಿಟ್ಟು ಬೇರೆ ಏನು ಅಷ್ಟು ಮೇಜರ್ ಸರ್ಜರಿ ಏನಲ್ಲ, ಸಿಂಪಲ್ ಸರ್ಜರಿ. ಎಲ್ಲರೂ ಕೇಳೋದು ಏನು, ಯಾವ ಡಾಕ್ಟರ್ ಬೆಸ್ಟ್ ಇದಕ್ಕೆ ಅಂತ ಅಂದ್ಕೊಂಡು ಹುಡುಕ್ತಾ ಇರ್ತಾರೆ. 3 ತಿಂಗಳಾಯಿತು, 6 ತಿಂಗಳಾಯಿತು, ಬರೀ ಯಾವ ಡಾಕ್ಟರ್ ಬೆಸ್ಟ್ ಅಂತ ಹುಡುಕ್ತಾ ಇರ್ತಾರೆ. ಇದು ಅಷ್ಟು ಕಾಂಪ್ಲಿಕೇಟೆಡ್ ಪ್ರೊಸೀಜರ್ ಅಲ್ಲ. ಕರೆಕ್ಟ್ ಆಗಿರೋ ಒಂದು ಪ್ಲಾಸ್ಟಿಕ್ ಸರ್ಜನ್ ಹತ್ರ ಹೋದ್ರೆ ಸೇಫ್ ಆಗಿ ಮಾಡೋದು ಇಂಪಾರ್ಟೆಂಟ್. ಈಗ ನೀವು ಅಷ್ಟೊಂದು ಟೆನ್ಷನ್ ತಗೊಂಡು ಬಹಳ ವರ್ಷಗಟ್ಟಲೆ ಡಿಲೇ ಮಾಡೋದಕ್ಕಿಂತ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಸರ್ಜನ್ ಕನ್ಸಲ್ಟ್ ಮಾಡಿ ಆರಾಮಾಗಿ ಆಪರೇಷನ್ ಮಾಡಿಸ್ಕೊಬಹುದು.